ಎಲ್ಲ ಕರ್ನಾಟಕದ ಜನತೆಗೆ ಕಿರಣ್ ಕಾಂಬ್ರಿ ಮಾಡುವ ನಮಸ್ಕಾರಗಳು ಗೆಳೆಯರೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೆ ಪಿ ಟಿ ಲೈನ್ಮ್ಯಾನ್ ಹುದ್ದೆಗಳಿಗಾಗಿ ಜೂನಿಯರ್ ಅಸಿಸ್ಟೆಂಟು ಮತ್ತು ಪರ್ಸ್ನಲ್ ಅಸಿಸ್ಟೆಂಟ್ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಆಯಿತಾ ನಾನು ಹಲವಾರು ದಿನಗಳಿಂದ ನಾನು ಕಮೆಂಟ್ ಬಾಕ್ಸ್ನಲ್ಲಿ ನೋಡ್ತಾ ಇದ್ದೆ ಸರ್ ನಮಗೆ ಅರ್ಜಿಗಳನ್ನು ಹಾಕೋಕ್ಕಾಗ್ತಾ ಇಲ್ಲ ಅಂದರೆ ಟೆಕ್ನಿಕಲ್ ಇಶ್ಯೂ ಬರ್ತಾಯಿದೆ ಅಂತ ಹೇಳಿ ಆಯಿತಾ ನಾನು ಕೂಡ ಟ್ರೈ ಮಾಡಿದೆ ಅರ್ಜಿಯನ್ನು ಅಪ್ಲೈ ಮಾಡಲಿಕ್ಕೆ ಆದರೆ ಅದು ನಾನು ಒಂದು ವಾರದಿಂದ ಟ್ರೈ ಟ್ರೈ ಇದ್ದೆ ಆದರೆ ಅದು ಆಗ್ತಾನೇ ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ನಿನ್ನೆ ನಾನು ಸಾಯಂಕಾಲ ನಿನ್ನೆ ಸಾಯಂಕಾಲ ನಾನು ಏನು ಕೆ ಪಿ ಡಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ ಆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನಾನು ಮಾತಾಡಿದೆ ಅವ್ರಿಗೆ ಆ್ಯಕ್ಚುಲಿ ಏನು ಎರರ್ ಇದೆ ಇಶ್ಯೂಸ್ ಏನೇನಿದೆ ಎಲ್ಲ ನಾನು ಅವ್ರಿಗೆ ಪೂರ್ತಿ ಸ ಸಂಕ್ಷಿಪ್ತವಾಗಿ ಹೇಳಿದೆ ಅವರೇನೆಂದ್ರು ಸರ್ ನೋಡಿ ನೀವೇನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ನಾವು ಈಗ ಬೇಗನೆ ಅದನ್ನು ಇಶ್ಯೂನ ಎಲ್ಲ ರಿಸಾಲ್ವ್ ಮಾಡ್ತೀವಿ ಅಂತ ಹೇಳಿದರು ಆಯಿತಾ ನಾನು ಬೆಳಗ್ಗೆ ಅವರು ನಾನು ಬೆಳಗ್ಗೆ ಅವ್ರಿಗೂ ಫೋನ್ ಮಾಡಿ ಕೂಡ ಹೇಳಿದ್ರು ಸರ್ ನೋಡಿ ಇವಾಗ ಏನು ಅರ್ಜಿಗಳನ್ನ ಸ್ಟೂಡೆಂಟ್ಸ್ ಹಾಕ್ಬೋದು ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ ಅಂತ ಹೇಳಿ ಆಯಿತಾ ಹೇಳಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದಾನೆ ಅರ್ಜಿಗಳೇನು ಇದ್ರಲ್ಲ ಎರರ್ ಬರ್ತಾ ಇಲ್ಲ ಆಯಿತಾ ಏನು ಒಂದು ಚೂರು ಅರ್ಯರಿಲ್ಲ ಆಯಿತಾ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ ನೀವು ಅರ್ಜಿ ಹಾಕು ಮುಂಚೆನೇ ನಿಮ್ದೇನು ಥಮ್ ಇಂಪ್ರೆಷನ್ ಇದೆಯಲ್ಲ ಥಮ್ ಇಂಪ್ರೆಷನ್ನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ ಆಯಿತಾ ಹಂಡ್ರೆಡ್ ಕೆ ಬಿ ಒಳಗೇನೆ ಇರಬೇಕು ಆದಾದಮೇಲೆ ನಿಮ್ಮ ಫೋಟೋ ಕೂಡ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಅದೆರಡು ಸೈಜ್ ಸೈ ಫೋರ್ ಎಮ್ ಬಿ ಇರುತ್ತಲ್ಲ ಫೋರ್ ಎಮ್ ಬಿ ಏನು ಫೈವ್ ಎಮ್ ಬಿ ಆಗಿರುತ್ತಲ್ಲ ಸ್ಕ್ಯಾನ್ ಮಾಡಿದಾದ್ಮೇಲೆ ಅದನ್ನು ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಆಯಿತಾ ಮತ್ತು ನಿಮ್ಮ ಸಿಗ್ನೇಚರ್ ಏನಿದೆಲ್ಲ ಗೆಳೆಯರ ಸಿಗ್ನೇಚರು ಬ್ಲ್ಯಾಕ್ ಪೆನ್ನಿಂದ ಮಾಡಿ ಬ್ಲ್ಯಾಕ್ ಪೆನ್ನಿಂದ ಸ್ವಲ್ಪ ಚೆನ್ನಾಗಿ ಅದು ಕಾಣಿಸಬೇಕು ಬ್ಲ್ಯಾಕ್ ಪೆನ್ನಿಂದ ಮಾಡಿದಂಥ ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಆಯಿತಾ ಫಾರ್ ಎಕ್ಸಾಂಪಲು ಅರ್ಜಿನ ಜಾಸ್ತಿ ಟೈಮ್ ತೊಗೊಳಕೋಬೇಡಿ ಅರ್ಜಿ ಫಿಲ್ಪ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಹೋಗ್ಬೇಡಿ ಯಾಕಂದರೆ ಟೈಮ್ ಓವರ್ ಆಗುತ್ತೆ ಟೈಮ್ ಓವರ್ ಅಂದ್ರೇನು ವಿತಿನ್ ಸೆಕೆಂಡ್ನಲ್ಲಿ ವಿತಿನ್ ಸೆಕೆಂಡ್ನಲ್ಲಿ ಅದು ಅರ್ಜಿಗಳನ್ನ ನಾವು ತುಂಬಲೇಬೇಕು ಆಯಿತಾ ಅಂದರೆ ಫಾರ್ ಎನ್ ಅರ್ಜಿಗಳು ಹಾಕುವಾಗ ಹಾಕೋವಾಗ ವಿತಿನ್ ಟೂ ಮಿನಿಟ್ಸ್ನಲ್ಲಿ ಅರ್ಜಿಗಳನ್ನ ಹಾಕಿಟ್ಬಿಡಿ ಆಯಿತಾ ಅರ್ಜಿಗಳನ್ನ ಹಾಕಿ ಅದನ್ನೇ ಕೆಳಗಡೆ ಬಂದು ಫೋಟೋ ಹಾ ಫೋಟೋ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿಬಿಡಿ ಆಯಿತಾ ಅದಾದಮೇಲೆ ನಿಮಗೆ ಅಪ್ಲಿಕೇಶನ್ ಐ ಡಿ ಏನು ಸಿಗುತ್ತಲ್ಲ ಅಪ್ಲಿಕೇಶನ್ ಐ ಡಿ ಅಪ್ಲಿಕೇಶನ್ ಐಡಿನ ನೀವು ಅದನ್ನು ನೆನಪು ನೆನಪಿನಲ್ಲಿ ಇಟ್ಕೊಳ್ಬೇಕು ಬರೆದು ಇಟ್ಕೊಳ್ಳಿ ಅಥವಾ ನೀವು ಅದನ್ನು ಪಿ ಡಿ ಎಫ್ ಅಂತ ಸೇವ್ ಮಾಡಿಟ್ಬಿಡಿ ಇಲ್ಲ ನಾವು ಒಂದು ಮೊಬೈಲ್ನಲ್ಲಿ ಫೋಟೋ ತೊಗೊಂಬಿಡಿ ಆಯಿತಾ ಅದಾದಮೇಲೆ ಏನು ಮಾಡಬೇಕು ಅಪ್ಲಿಕೇಶನ್ ಐ ಡಿನ ತೆಗೆದುಕೊಂಡು ನೀವು ಏನು ಮಾಡಬೇಕು ಆವಾಗಲೇ ಮೊದಲನೇ ಪೇಜಲ್ಲಿ ನೀವು ಏನು ಮಾಡಿದ್ದೀರಾ ಫೋಟೋ ಅಪ್ಲೋಡ್ ಮಾಡಿದ್ದೀರಾ ಆಯಿತಾ ಅದಾದಮೇಲೆ ಬ್ಯಾಕ್ ಬನ್ನಿ ಹೋಮ್ ಬನ್ನಿ ಹೋಮ್ ಪೇಜಿಗೆ ಬನ್ನಿ ಹೋಮ್ ಪೇಜಿಗೆ ಬಂದ್ಬಿಟ್ಟು ಮತ್ತೆ ಏನು ನೀವು ಅಪ್ಲಿಕೇಶನ್ ಹೈ ನಾನ್ ಹೈದರಾಬಾದ್ದು ಹೈದರಾಬಾದ್ ಇರೋದು ನಾನ್ ಹೈದರಾಬಾದ್ ಹೈದರಾಬಾದ್ ಬಂದುಬಿಟ್ಟು ಮತ್ತೆ ಅದರಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಬಂದುಬಿಟ್ಟು ಅಪ್ಲೋಡ್ ಯುವರ್ ಸಿಗ್ನೇಚರ್ ಅಂಡ್ ಥಮ್ ಇಂಪ್ರೆಷನ್ ಅಂತ ಬರುತ್ತಲ್ಲ ಅಲ್ಲಿ ಬಂದುಬಿಟ್ಟು ಬೇಗನೆ ಹೋಗಿ ಥಮ್ ಇಂಪ್ರೆಷರು ಮತ್ತು ಥಮ್ ಇಂಪ್ರೆಷನು ಮತ್ತು ಇದನ್ನು ಏನಂತಾರೆ ಅದು ಸಿಗ್ನೇಚರು ಅಪ್ಲೋಡ್ ಮಾಡಿಬಿಟ್ಬಿಡಿ ಅಪ್ಲೋಡ್ ಆದಮೇಲೆ ನೀವು ಅಲ್ಲಿ ಏನೂ ಹಾಕೋ ಇಲ್ಲ ಏನು ಏನೂ ಅವಶ್ಯಕತೆ ಇಲ್ಲ ಆಯಿತಾ ನೀವು ಏನು ಅಪ್ಲೋಡ್ ಮಾಡಿಬಿಡ್ತೀರಲ್ಲ ಸೇವ್ ಆಗಿಬಿಡುತ್ತೆ ಆಯಿತಾ ಅದೇ ಲಾಸ್ಟ್ ಸೇವ್ ಆಗಿಬಿಡುತ್ತೆ ಆಯಿತಾ ಸೇವ್ ಆದಾದಮೇಲೆ ಅದನ್ನು ಆ ಟ್ಯಾಬನ್ನು ಕ್ಲೋಸ್ ಮಾಡಬೇಕು ಆ ಟ್ಯಾಬನ್ನು ಕ್ಲೋಸ್ ಮಾಡಿಬಿಟ್ಟಾದಮೇಲೆ ಆ ಟ್ಯಾಬ್ನ ಕ್ಲೋಸ್ ಮಾಡಿದ್ಮೇಲೆ ಮತ್ತು ನೀವು ಹೋಮ್ ಪೇಜ್ಗೆ ಬರಬೇಕು ಅದೇ ಹೋಮ್ ಪೇಜ್ಗೆ ಬಂದುಬಿಟ್ಟು ಮತ್ತು ಹೈದರಾಬಾದ್ ನಾವು ಹೈದರಾಬಾದ್ ಏನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದಾದ್ಮೇಲೆ ಮತ್ತೆ ಕೆಳಗಡೆ ಬಂದು ಜನ್ರೇಟ್ ಚಲನ್ ಅಂತ ಇದೆ ನೋಡಿ ಜನ್ರೇಟ್ ಚಲನ್ ಅಂತ ಇದೆಯಲ್ಲ ಜನ್ರೇಟ್ ಚಲನ್ಗೆ ಬಂದುಬಿಟ್ಟು ನೀವೇನು ಮಾಡಬೇಕು ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಏನೋ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಚಲನ್ ಬರುತ್ತೆ ಚಲನ್ ಜನ್ರೇಟ್ ಆಗುತ್ತೆ ಆ ಚಲನ ಜನ್ರೇಟ್ ಆದಮೇಲೆ ಅದನ್ನು ಪ್ರಿಂಟೌಟ್ ತಕೊಂಡು ಹೋಗಿ ಆ ಪ್ರಿಂಟೌಟನ್ನು ತೆಗೆದುಕೊಂಡು ನೀವು ಬ್ಯಾಂಕಿಗೆ ಹೋಗಬೇಕು ಆಯಿತಾ ಆ ಬ್ಯಾಂಕಿನಲ್ಲಿ ಹೋಗಿ ಅದನ್ನು ಚಲನ್ ನೀವು ಚಲನ್ ಮುಖಾಂತರ ನೀವು ವೇಳೆ ದುಡ್ಡನ್ನು ಕಟ್ಟಿದರೆ ದುಡ್ಡನ್ನು ಕಟ್ಟಾದ ಮೇಲೆ ನಿಮಗೆ ನಿಮಗೊಂದು ಚಲನ ಅಂದರೆ ಏನು ಪೇಡ್ ಅಂತ ಹೇಳಿ ನಿಮಗೊಂದು ರಿಸಿಪ್ಟ್ ಕೊಡ್ತಾರೆ ಆ ರಿಸಿಪ್ಟ್ ಕೊಟ್ಟಾದ್ಮೇಲೆ ಏನು ಮಾಡಬೇಕು ನೀವು ಎರಡು ದಿನ ಆದಮೇಲೆ ಎರಡು ದಿನ ಆದಮೇಲೆ ಆನ್ಲೈನನ್ನು ಆನ್ಲೈನ್ ಚೆಕ್ ಮಾಡಬೇಕು ಏನು ಅಪ್ಲಿಕೇಶನ್ ಐ ಡಿ ಇದೆ ಅಪ್ಲಿಕೇಶನ್ ಐಡಿ ಅದನ್ನ ಹಾಕಿದ್ರೆ ಎರಡು ದಿನದಲ್ಲಿ ನಿಮ್ದು ಆನ್ಲೈನ್ ಅರ್ಜಿ ಏನಾಯ್ತು ಪ್ರಿಂಟೌಟ್ ಆಗಿ ಬಂದುಬಿಡತ್ತೆ ಪ್ರಿಂಟ್ಔಟ್ ಆಗಿ ಬಂದು ಬಿಡತ್ತೆ ಆಯಿತಾ ಇಷ್ಟೇ ಪ್ರೊಸೀಜರು ಮೈಂಟೈನ್ ಮಾಡಬೇಕಂತೇಳಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನವರು ನನಗೆ ಹೇಳಿದ್ದಾರೆ ಇಷ್ಟನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಗೆಳೆಯರು ಮತ್ತೊಂದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಕೊಡಿ ನಾನು ಮುಂದಗಡೆ ಹೋಗಿ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಟಾಪಿಕ್ ನಾನು ನಿಮಗೆ ಹೇಳಿಕ್ಕೆ ಹೋಗ್ತಾ ಇದ್ದೀನಿ ಕೆಪಿಟಿಷನಲ್ಲಿ ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟೇಷನು ಏನೇನು ವಯ್ಬೇಕು ಆಯಿತಾ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ನಾನು ಮೊದಲು ಮತ್ತೊಂದು ವೀಡಿಯೋ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ಆ ಡಾಕ್ಯುಮೆಂಟ್ಸ್ ವೀಡಿಯೋನ ದಯವಿಟ್ಟು ಸಂಪೂರ್ಣವಾಗಿ ನೋಡಬೇಕು ನೀವು ಯಾಕಂದರೆ ಡಾಕ್ಯುಮೆಂಟ್ಸು ತುಂಬಾ ಹಲವಾರು ಡಾಕ್ಯುಮೆಂಟ್ಸ್ ಇವೆ ಆ ಡಾಕ್ಯುಮೆಂಟ್ಸ್ ಇರಲೇಬೇಕು ನಿಮ್ಮ ಹತ್ರ ಒಂದು ವೇಳೆ ಇರಲಿಲ್ಲ ಅಂದರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ ನಿಮ್ಮ ಮೊದಲೇ ಹೇಳ್ತಾ ಇದ್ದೀನಿ ಆ ವಿಡಿಯೋನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಒಂದು ಇದು ಈ ಒಂದು ದಿನದಲ್ಲಿ ಮಾಡಿ ನಿಮಗೆ ವಿಡಿಯೋ ವಿಡಿಯೋ ಮಾಡಿ ತೋರಿಸ್ತೀನಿ ಆಯಿತಾ ಗೆಳೆಯರೇ ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ದಯವಿಟ್ಟು ಎಲ್ಲ ಕರ್ನಾಟಕ ಜನತೆಗೆ ಹಂಚಿ ಎಲ್ಲರಿಗೂ ಶೇರ್ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಯಿತಾ ಗೆಳೆಯರೇ ನೆಕ್ಸ್ಟ್ ಟೈಮ್ ಬರ್ತೀನಿ ಮತ್ತೊಂದು ಒಳ್ಳೆಯ ಮಹತ್ವಪೂರ್ಣವಾದ ವಿಡಿಯೋ ಮುಖಾಂತರ ನಮಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬರ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ